ಸಿದ್ದರಾಮಯ್ಯ ರಿಟರ್ನ್ ರನ್ ಅಲ್ಲ, ಕುಮಾರಸ್ವಾಮಿಯವರು ರಿಟರ್ನ್ ರನ್ ಅಂತ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ. ಅವ್ರು ಯಾವ ವಿಚಾರನ ಕನ್ಕ್ಲೂಡ್ ಮಾಡೇ ಇಲ್ಲ ಇಲ್ಲಿವರೆಗೆ. ನಾನು ಅವ್ರ ಜೊತೆಯಲ್ಲಿ ಭಾಳ ಹತ್ತಿರದಲ್ಲಿದ್ದಂಥವ್ರು, ನನಗಿಂತ ಯಾರು ಗೊತ್ತಿದೆ ಅವ್ರ ಬಗ್ಗೆ? ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಒಂದು 4-5 ಜನ ಇದ್ದು ಅದರಲ್ಲಿ ಅತ್ಯಂತ ರಾಜಕೀಯವಾದಂಥ ಅನೇಕ ವಿಚಾರಗಳನ್ನ ನಾವು ಜೊತೆಯಲ್ಲಿ ನೋಡಿರ್ತಕ್ಕಂಥದ್ದು. ಸೊ ಸಿದ್ದರಾಮಯ್ಯನವರು ಎಂಟಿ ವಾಪಸ್ ಕೊಟ್ಟಿದ್ದ. ಕಾನೂನುಬದ್ಧವಾಗಿದ್ದರೂ, ನಾವು ಯಾವುದೇ ತಪ್ಪು ಮಾಡದೇ ಇದ್ರೂ, ನಮ್ಮ 40 ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೂ ಕಪ್ಪು ಚುಕ್ಕಿ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಅಪೋಸಿಷನ್ ಅವರು ಒಂದು ಈ ವಂಚನೆಗೆ ನಮ್ಮ ಪತಿಯವರಿಗೆ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ಸೊ ಅದಕ್ಕೆ ಹಿಟ್ ಆ್ಯಂಡ್ ರನ್ ಅಂತ ಅಂದರೆ, ಅಥವಾ ಇಲ್ಲ ಇದನ್ನು ಯೂಟರ್ನ್ ಅಂತ ಅಂದರೆ ಅದಕ್ಕೇನರ್ಥ? ಸೊ ಅದರಿಂದ ಅವರು ಶ್ರೀಮತಿಯವರು, ಅವ್ರ ಕುಟುಂಬ ಮತ್ತು ಅವರ ಪತಿಯವರ ಸೊ ಈ ಪರಿಸ್ಥಿತಿಯನ್ನು ನೋಡಿ ನನಗೆ ಕಾನೂನು ಅವಕಾಶ ಇದ್ದರೆ ಮುಂದೆ ಕಾನೂನು ರೀತಿಯಲ್ಲಿ ತಗೊಳ್ಳೋದೋ ಬಿಡೋದೋ ಬೇಡವೋ ಅದು ಬೇರೆ, ಬಟ್ ಆದರೆ ಈಗ ಅವ್ರಿಗೆ ಮುಜುಗರ ಆಗೋದು ಬೇಡ ಅಂತೇಳಿ ಕೊಟ್ಟಿದ್ದಾರೆ. ಅದರಿಂದ ಅದು ಯೂಟರ್ನ್ ಅಂತಾರೆ. ಪಾಪ ಈಗ ನೆನೆ ಚಂದ್ರಶೇಖರ್ ಮೇಲೆ ಬಿದ್ದವರೆ, ಪಾಪ ಅಧಿಕಾರಿಗಳು. ಹೌದು, ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರಿಗಳಿಗೆ ಒಂದು ಲಿಮಿಟೇಷನ್ ಇದೆ. ಹಂಗಂತೇಳಿ ಅವರು ಈ ದೇಶದ ಪ್ರಜೆ, ಅವರಿಗೆ ಏನು ಬೇಕಾದ್ರೂ ಮಾತನಾಡ್ಬೋದು ಅಂತಂದರೆ ಅವರು ಸಹ ಕನಿಷ್ಠ ಕಾನೂನಾತ್ಮಕವಾದಂಥ ವಿಚಾರವನ್ನು ತಿಳಿಸ್ಲೇಬೇಕಾಗುತ್ತಲ್ಲ ಸಮಾಜಕ್ಕೆ, ತಿಳಿಸಿದ್ದಾರೆ. ಸೊ ಅದನ್ನು ಅವರು ಎದುರಿಸ್ಲಿ. ಕುಮಾರಸ್ವಾಮಿಯವರು, ವಿಜಯ ಟಾಟಾ ಅವ್ರ ಪಕ್ಷದ ಕಾರ್ಯಕರ್ತರೆ, ಉಪಾಧ್ಯಕ್ಷರು, ಅವ್ರ ಮೇಲೆ ಬಿದ್ದವ್ರೆ. ಅವ್ರು ಹೇಳೋರು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ರಿ ಕುಮಾರಸ್ವಾಮಿಯವರೇ, ನೀವೇ ನನ್ನನ್ನು ಹೆಂಗೆ ಬಳಸ್ಕೊಂಡಿದ್ದೀರಿ ಅಂತ. ಅವ್ರಿಗೆ ಉತ್ತರ ಕೊಡಲಿ. ವಿಜಯ ಟಾಟಾ ಅವರಿಗೆ ಚಂದ್ರಶೇಖರ ಅವರ ಕ್ರಮಕ್ಕೆ ಉತ್ತರ ಕೊಡಲಿ, ಮುಂದೆ ಮಾತಾಡೋಣ. ಕುಮಾರಸ್ವಾಮಿಯವರು ನನ್ನ ಅನೇಕ ಬಾರಿ ಹೇಳಿದ್ರು, ಕುಮಾರಸ್ವಾಮಿಯವರೇ ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ರಾಜ್ಯ ಸರ್ಕಾರದ ಜೊತೆ ಹೋಗಬೇಕು. ಇಲ್ಲಿ ರಾಜ್ಯದಲ್ಲಿ ಕೆಲಸ ಆಗೋದು ಮುಖ್ಯ ಅಲ್ಲ ಅವರಿಗೆ, ಕೇಂದ್ರದಿಂದ ಏನಾದರೂ ಒಂದು ಸಾಧನೆ ಮಾಡೋದು ಮುಖ್ಯ ಅಲ್ಲ ಮಂಡ್ಯಕ್ಕಾಗಲಿ ರಾಜ್ಯಕ್ಕಾಗಲಿ. ಅವರಿಗೆ ಬೆಂಗಳೂರಿಗೆ ಅಲ್ಲಿ ಕೆಲಸ ಇದ್ದು ಬರ್ತಾರೋ ಇಲ್ಲದಲ್ಲೇ ಬರ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ, ನಮಗೂ ಅದಕ್ಕೂ ಸಂಬಂಧ ಇಲ್ಲದಿರೋ ವಿಚಾರ. ಆದರೆ ವಾರಕ್ಕೆ 3 ದಿವಸ ಬಂದು ಬರೀ ಅವ್ರಿವ್ರ ಬಗ್ಗೆ ಮಾತನಾಡತಕ್ಕಂಥದ್ದು, ಬಾಯಿ ಇಡ್ತಾ ಇಲ್ಲದಲ್ಲೇ ಮಾತನಾಡ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಇವರು ಆ ಮಾತನ್ನು ಬಳಸ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಅವ್ರ ಮನೆಯಲ್ಲೇ ಕೂತ್ಕೊಂಡು ಅವ್ರ ತಂದೆನ ಕೇಳಿ, ಅವ್ರ ತಂದೆ ಇಲ್ಲ ನನ್ನ ಮಗ ಮಾತಾಡ್ತಾ ಇರೋದೆಲ್ಲ ಕರೆಕ್ಟು ಅಂದರೆ ನಾನು ಸಹ ಅದನ್ನು ಒಪ್ತೀನಿ. ಸುಮ್ಮನೆ ಕುಮಾರಸ್ವಾಮಿಯವ್ರಿಗೆ ಏನಾಗಿದೆ, ಮೊದಲಿಂದನೂ ಹಿಂದುಗಡೆ ಈ ಅರ್ಜುನಿಗೆ ಕೃಷ್ಣ ಆಗಿದ್ದರು, ಹಾಗೆ ಕುಮಾರಸ್ವಾಮಿಗೆ ದೇವೇಗೌಡರವರೇ. ಅದರಿಂದ ಮಾತನಾಡಿ ಬಂದಿದ್ದಾರೆ. ಯಾವ ಥರ ಒಂದು ದಿವಸ ಅದಕ್ಕೂ ಸಹ ಪ್ರತಿಫಲ ಸಿಕ್ಕುತ್ತೆ, ಅದನ್ನು ಅವತ್ತು ಆಗೋದು ಬೇಡ ಅಂತ ನನ್ನ ಸ್ನೇಹಿತರಾದಂಥ ಕುಮಾರಸ್ವಾಮಿಯವರಿಗೆ ಎಷ್ಟು ದಿವಸ ಹೇಳಿದ್ರು ಕೇಳಕ್ಕೆ ರೆಡಿ ಇಲ್ಲ, ಕೇಳೋದ್ರಿಂದ ಪ್ರಯೋಜನ ಇಲ್ಲ, ಏನು ಬರುತ್ತೆ ಬಾಯಿಗೆ ಮಾತಾಡ್ತಾ ಒಂದು ದಿವಸ ಪ್ರತಿಫಲ ಅನುಭವಿಸ್ತಾರೆ.